ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ ದೇಶ ವಿದೇಶದಲ್ಲಿ ಆಗಿರುವಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದು ಮೊದಲು ವಿಧಾನಸೌಧದ ಬಳಿಯ ಕನಕದಾಸ ಹಾಗೂ ವಾಲ್ಮೀಕಿ ಮಹರ್ಷಿ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಲಿದ್ದಾರೆ ಬಳಿಕ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಲಿರುವಂತ ಪ್ರಧಾನಿ ಚೆನ್ನೈ ಮೈಸೂರು ನಡುವಿನ ವಂದೇ ಭಾರತ್ ರೈಲಿಗೆ ಚಾಲನೆಯನ್ನ ಕೊಟ್ಟಿದ್ದಾರೆ ಬಳಿಕ ರೈಲ್ವೆ ನಿಲ್ದಾಣದಲ್ಲಿ ಕಾಶಿ ಯಾತ್ರೆ ರೈಲಿಗೆ ಹಸಿರು ನಿಶಾನೆಯನ್ನ ತೋರಲಿದ್ದಾರೆ ಇದೆಲ್ಲ ಕಾರ್ಯಕ್ರಮಗಳ ನಂತರ ರಸ್ತೆ ಮಾರ್ಗವಾಗಿ ಏರ್ಪೋರ್ಟ್ ಗೆ ತೆರಳಲಿರುವಂತ ಮೋದಿ ಕೆಂಪೇಗೌಡ ಏರ್ಪೋರ್ಟ್ ನ ಎರಡನೇ ಟರ್ಮಿನಲ್ ಲೋಕಾರ್ಪಣೆ ಮಾಡಲಿದ್ದಾರೆ ನಂತರ ಏರ್ಪೋರ್ಟ್ ಮುಂಭಾಗದಲ್ಲಿರುವಂತ ಕೆಂಪೇಗೌಡರ 108 ಅಡಿಯ ಕಂಚಿನ ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ ಬಳಿಕ ಅಲ್ಲೇ ಸಾರ್ವಜನಿಕ ಸಮಾವೇಶವನ್ನ ಉದ್ಘಾಟಿಸಿ ಭಾಷಣವನ್ನ ಮಾಡಲಿದ್ದಾರೆ ನಂತರ ಏರ್ಪೋರ್ಟ್ ನಿಂದ ಮೋದಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮನದ ಹಿನ್ನೆಲೆಯಲ್ಲಿ 300 ಕ್ಕೂ ಹೆಚ್ಚು ಕೆಎಸ್ಆರ್ಪಿ ಹಾಗೂ ಸಿಎಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ ಪೊಲೀಸರು ಹಾಗೂ ರೈಲ್ವೆ ಇಲಾಖೆಯಿಂದ ಭಾರಿ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ರೈಲ್ವೆ ಸ್ಟೇಷನ್ ಸುತ್ತಮುತ್ತ 1200 ಕ್ಕೂ ಹೆಚ್ಚು ರೈಲ್ವೆ ಪೊಲೀಸರ ನೇಮಕ ಮಾಡಲಾಗಿದೆ ಕೆಂಪೇಗೌಡ ಏರ್ಪೋರ್ಟ್ ನ ಎರಡನೇ ಟರ್ಮಿನಲ್ ಹಾಗೂ ಕೆಂಪೇಗೌಡರ ಪ್ರತಿಮೆಯನ್ನ ಸಿಎಂ ನಿನ್ನೆ ಪರಿಶೀಲನೆ ನಡೆಸಿದ್ರು ಮೋದಿ ಆಗಮಿಸುತ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೆಐಎಎಲ್ ಸುತ್ತಮುತ್ತ ಭಾರಿ ಭದ್ರತೆ ನಿಯೋಜನೆ ಮಾಡಲಾಗಿದೆ ಅದನ್ನ ಸಿಎಂ ಬೊಮ್ಮಾಯಿ ಪರಿಶೀಲನೆ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ರೈಲ್ವೆ ಸೇವೆಯಲ್ಲಿ ಇಂದು ವ್ಯತ್ಯಯ ಆಗ್ತಾ ಇದೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಕೆಎಸ್ಆರ್ ಚನ್ನಪಟ್ಟಣ ರೈಲು ಸೇವೆ ರದ್ದು ಮಾಡಲಾಗಿದೆ ಕಣ್ಣೂರು ಕೆಎಸ್ಆರ್ ಎಕ್ಸ್‌ಪ್ರೆಸ್ ರೈಲು ಮೆಜೆಸ್ಟಿಕ್ ಬದಲಿಗೆ ಯಶವಂತಪುರದಲ್ಲೇ ಹಾಲ್ಟ್ ಆಗಲಿದೆ ಅರಸೀಕೆರೆ ಕೆಎಸ್ಆರ್ ಕೋಲಾರ ಕೆಎಸ್ಆರ್ ಡೆಮೋ ರೈಲು ಕೂಡ ರದ್ದು ಆಗಲಿದೆ ಮೈಸೂರು ಕೆಎಸ್ಆರ್ ಎಕ್ಸ್‌ಪ್ರೆಸ್ ಮೆಜೆಸ್ಟಿಕ್ ಬದಲು ನಾಯಂಡಹಳ್ಳಿ ಕಡೆಯ ನಿಲ್ದಾಣವಾಗಿ ಬದಲಾವಣೆ ಮಾಡಲಾಗಿದೆ ಇನ್ನು ಕೆಎಸ್ಆರ್ ಹಿಂದೂಪುರ ಮೆಮೋ ರೈಲು ರದ್ದಾಗಿದೆ ಇಂದು ಒಂದೇ ದಿನ ಕೆಎಸ್ಆರ್ ಗೆ ಬರಬೇಕಾಗಿದ್ದಂತ 11 ರೈಲುಗಳ ಸೇವೆಯಲ್ಲಿ ವ್ಯತ್ಯಯವಾಗಲಿದೆ ಜನಶತಾಬ್ದಿ ರಾಜ್ಯ ರಾಣಿ ಎಕ್ಸ್‌ಪ್ರೆಸ್ ಇನ್ನು ವಿಶ್ವಮಾನವ ರೈಲು ಸೇವೆಗಳು ಅಂದಾಜು 2 ತಾಸು ವಿಳಂಬ ಆಗಲಿದೆ ಅಂತ ನೈರುತ್ಯ ರೈಲ್ವೆ ಇಲಾಖೆ ಅಧಿಕಾರಿಗಳಿಂದ ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆಂಗಳೂರಿಗೆ ಭೇಟಿ ನೀಡುತ್ತಾ ಇರುವಂತ ಸಂದರ್ಭದಲ್ಲಿ ಭದ್ರತಾ ದೃಷ್ಟಿಯಿಂದ ಸಂಚಾರಿ ಮಾರ್ಗಗಳ ಮಾರ್ಪಾಡು ಮಾಡಲಾಗಿದೆ ಬೆಳಗ್ಗೆ 8 ರಿಂದ ಮಧ್ಯಾಹ್ನ 2 ರವರೆಗೆ ಕೆಳಕಂಡಂತ ರಸ್ತೆಗಳಲ್ಲಿ ಸಾರ್ವಜನಿಕ ಸಂಚಾರ ಬಂದ್ ಮಾಡುತ್ತೆ ಇಲ್ಲಿ ಸಿಟಿಒ ಜಂಕ್ಷನ್ ಪೊಲೀಸ್ ತಿಮ್ಮಯ್ಯ ಜಂಕ್ಷನ್ ರಾಜಭವನ ರಸ್ತೆ ಬಸವೇಶ್ವರ ಸರ್ಕಲ್ ಪ್ಯಾಲೇಸ್ ರೋಡ್ ರೇಸ್ ಕೋರ್ಸ್ ರಸ್ತೆ ಸಾಂಕಿ ರಸ್ತೆ ಕ್ವೆನ್ಸ್ ರಸ್ತೆ ಬಳ್ಳಾರಿ ರಸ್ತೆ ಏರ್ಪೋರ್ಟ್ ಎಲಿವೇಟೆಡ್ ಕಾರಿಡಾರ್ ರೋಡ್ ಬಂದ್ ಆಗಲಿದೆ ಶೇಷಾದ್ರಿ ರಸ್ತೆಯಲ್ಲಿ ಮಹಾರಾಣಿ ಬ್ರಿಡ್ಜ್ ನಿಂದ ರೈಲ್ವೆ ಸ್ಟೇಷನ್ ಪ್ರವೇಶ ದ್ವಾರದವರೆಗೂ ಕೂಡ ಹಾಗೂ ಕೆಜಿ ರಸ್ತೆಯಲ್ಲಿ ಶಾಂತಲಾ ಜಂಕ್ಷನ್ ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ ವರೆಗೂ ಹಾಗೆ ವಾಟಾಳ್ ನಾಗರಾಜ್ ರಸ್ತೆಯಲ್ಲಿ ಕೋಡೆ ಅಂಡರ್ಪಾಸ್ ಹಾಗೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕೆಂಪೇಗೌಡ ಅಂದ್ರೆ ಇವತ್ತು ಕೆಂಪೇಗೌಡ ಏರ್ಪೋರ್ಟ್ ನ ಟರ್ಮಿನಲ್ 2 ಉದ್ಘಾಟಿಸ್ತಾ ಇದ್ದಾರೆ ಚೆನ್ನೈ ಮೈಸೂರು ಮಧ್ಯೆ ಸಂಚರಿಸುವಂತ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡುತ್ತಾರೆ ಇಷ್ಟೇ ಅಲ್ಲ ಕರ್ನಾಟಕ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರ್ಜರಿ ಗಿಫ್ಟ್ ಅನ್ನು ನೀಡಿದ್ದಾರೆ ಕಳೆದ 8 ವರ್ಷಗಳಲ್ಲಿ 70,000 ಕೋಟಿ ವೆಚ್ಚದಲ್ಲಿ ಕರ್ನಾಟಕದಲ್ಲಿ 5,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗಿದೆ 2014 ಕ್ಕೂ ಮೊದಲು ರೈಲ್ವೆ ಬಜೆಟ್ ನಲ್ಲಿ 800 ಕೋಟಿ ನೀಡಲಾಗ್ತಾ ಇತ್ತು ಆದರೆ ಈಗ ಪ್ರತಿ ವರ್ಷ 7,000 ಕೋಟಿ ನೀಡಲಾಗ್ತಾ ಇದೆ 2014 ರಲ್ಲಿ ಕರ್ನಾಟಕ 16 ಕಿಲೋಮೀಟರ್ ರೈಲ್ವೆ ವಿದ್ಯುದೀಕರಣವಾಗಿತ್ತು ಈಗ 1600 ಕಿಲೋಮೀಟರ್ ರೈಲು ಮಾರ್ಗ ವಿದ್ಯುದೀಕರಣವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ತಿಂಗಳು 11 ರಂದು ಬೆಂಗಳೂರಿಗೆ ಆಗಮಿಸುತ್ತಾ ಇದ್ದಾರೆ ಅಂದ್ರೆ ಇವತ್ತು ಆಗಮಿಸುತ್ತಾ ಇದ್ದಾರೆ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ನಿರ್ಮಾಣ ಆಗಿರುವಂತ ಕೆಂಪೇಗೌಡರ ಪ್ರತಿಮೆಯನ್ನ ಮೋದಿ ಅನಾವರಣಗೊಳಿಸಲಿದ್ದಾರೆ ಪ್ರಧಾನಿ ಮೋದಿಗಾಗಿ ಕೆಂಪೇಗೌಡರ ಮಾದರಿಯ ಪೇಟವನ್ನ ಮೈಸೂರಿನ ಕಲಾವಿದ ನಂದನ್ ಸಿದ್ಧಪಡಿಸಿದ್ದಾರೆ ರೇಷ್ಮೆ ನೂಲು ಬನಾರಸ್ ಮತ್ತು ಮುತ್ತುಗಳಿಂದ ತಯಾರಾಗಿರುವಂತ ಕೆಂಪು ಬಣ್ಣದ ಸಾಂಪ್ರದಾಯಿಕ ಶೈಲಿಯ ಪೇಟವನ್ನ ಮೋದಿಗೆ ತೊಡಿಸಲಿದ್ದಾರೆ ಸಿಎಂ
ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೋದಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದ್ದು ಬೆಂಗಳೂರಿಗೆ ಮೋದಿ ಬರ್ತಾ ಇದ್ದಾರೆ ಚುನಾವಣೆ ಹತ್ತಿರ ಇದೆ ಹಾಗಾಗಿ ಬರ್ತಾ ಇದ್ದಾರೆ ಯಡಿಯೂರಪ್ಪ ಕಾಲದಲ್ಲಿ ನೆರೆ ಬಂತು ಸಾವಿರಾರು ಕೋಟಿ ನಷ್ಟ ಆಯಿತು ಯಾವುದೇ ಪರಿಹಾರವನ್ನ ಕೊಡಲಿಲ್ಲ ಯಡಿಯೂರಪ್ಪನವರ ಕಷ್ಟವನ್ನೂ ಕೂಡ ಕೇಳಲಿಲ್ಲ ನರೇಂದ್ರ ಮೋದಿ ಇನ್ನ ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಪ್ರತಿಮೆ ಮಾಡುವ ನಿರ್ಧಾರವನ್ನ ಮಾಡಿದ್ವಿ ಮೊಯಿಲಿ ಜೊತೆ ಚರ್ಚೆಯನ್ನ ಮಾಡಿದ್ವಿ ಕೆಂಪೇಗೌಡ ವಿಮಾನ ನಿಲ್ದಾಣ ಅಂತ ನಾವು ಘೋಷಣೆ ಮಾಡಿದ್ವಿ ಬಿಜೆಪಿ ಸರ್ಕಾರ ಇದ್ದಾಗ ಮಾಡಲಿಲ್ಲ ಪ್ರತಿಮೆ ಅನಾವರಣಕ್ಕೆ ನಾವು ಸ್ವಾಗತ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಪ್ರಧಾನಿ ಆಗಮನಕ್ಕೂ ಮುನ್ನ ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಭೇಟಿ ಮಾಡಿದ್ರು ಕಾವೇರಿ ನಿವಾಸದಲ್ಲಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ ಮಾಡಿ ಮಾತುಕತೆ ಚರ್ಚೆಯನ್ನ ನಡೆಸಿದ್ರು ಇದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಗುಜರಾತಿನಲ್ಲಿ ನಡೆದಿರುವಂತದ್ದು ಕರ್ನಾಟಕಕ್ಕೂ ಮಾದರಿಯಾಗಬೇಕು ಅಂತ ಬಿಜೆಪಿ ರಾಜ್ಯಸಭಾ ಸದಸ್ಯ ಲೆಹರ್ ಸಿಂಗ್ ಟ್ವೀಟ್ ಮಾಡಿದರು ಮತ್ತೆ ಇವರು ಯಾಕೆ ಸ್ಪರ್ಧೆ ಮಾಡಿದ್ರೋ ಗೊತ್ತಿಲ್ಲ ಲೆಹರ್ ಸಿಂಗ್ ರಾಜ್ಯಸಭಾ ಸದಸ್ಯ ಅಲ್ವಾ ಗುಜರಾತ್ ಹಿರಿಯ ಬಿಜೆಪಿ ನಾಯಕರು ಚುನಾವಣೆಗೆ ಸ್ಪರ್ಧಿಸ್ತಾ ಇಲ್ಲ ಆ ನಿರ್ಧಾರವನ್ನ ಲೆಹರ್ ಸಿಂಗ್ ಸ್ವಾಗತ ಮಾಡಿದ್ದಾರೆ ಇವರೇನ್ ಸ್ಪರ್ಧೆ ಮಾಡಲ್ವಲ್ಲ ಚುನಾವಣೆಯಲ್ಲಿ ಅದಕ್ಕೆ ಮಾಜಿ ಸಿಎಂ ವಿಜಯ್ ರೂಪಾನಿ ಮಾಜಿ ಡಿಸಿಎಂ ನಿತಿನ್ ಪಾಟೀಲ್ ಹಾಗೆ ಮಾಜಿ ಸಚಿವರಾಗಿರುವಂತ ಭೂಪೇಂದ್ರ ಸಿನ್ಹಾ ಮತ್ತು ಪ್ರದೀಪ್ ಸಿನ್ಹಾ ಜಡೇಜಾ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸದಿರಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಗುಜರಾತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳನ್ನ ಘೋಷಿಸಿದೆ 2019 ರಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಂಡ ಕ್ರಿಕೆಟಿಗ ರವೀಂದ್ರ ಜಡೇಜಾ ಪತ್ನಿ ರಿಬಾಬಾ ಜಡೇಜಾಗೆ ಜಾಮ್ನಗರ ಉತ್ತರದ ಟಿಕೆಟ್ ಸಿಕ್ಕಿದೆ ಅಚ್ಚರಿಯಂದ್ರೆ 38 ಹಾಲಿ ಶಾಸಕರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿಲ್ಲ ಹಾರ್ದಿಕ್ ಪಟೇಲ್ ವಿರಾಮ ಗ್ರಾಮದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ 2 ವಾರಗಳ ಹಿಂದೆ ಸೇತುವೆ ಕುಸಿದು 130 ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದಂತ ಮೋರ್ಬಿ ಹಾಲಿ ಶಾಸಕರಿಗೆ ಟಿಕೆಟ್ ಕೊಟ್ಟಿಲ್ಲ ಅವರ ಬದಲಿಗೆ ಸೇತುವೆ ಕುಸಿದು ಬಿದ್ದ ಸಮಯದಲ್ಲಿ ಜನರನ್ನ ಉಳಿಸಲಿಕ್ಕೆ ನದಿಗೆ ಹಾರಿದಂತ ಮಾಜಿ ಶಾಸಕರಿಗೆ ಟಿಕೆಟ್ ಒಲಿದಿದೆ ನಾನು ಮತ್ತೆ ಜೆಡಿಎಸ್ ಗೆ ಹೋಗಲ್ಲ ನನ್ನ ಫೇಸ್ ಮಾಡೋ ಧೈರ್ಯ ಕುಮಾರಸ್ವಾಮಿಗಿಲ್ಲ ಅಂತ ಗುಬ್ಬಿಯ ಜೆಡಿಎಸ್ ಉಚ್ಚಾಟಿತ ಶಾಸಕ ಎಸ್ ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾರಾ ಮಹೇಶ್ ಸ್ನೇಹಪೂರ್ವಕವಾಗಿ ನನ್ನ ಮನೆಗೆ ಬಂದಿದ್ರು ಆದರೆ ನನ್ನನ್ನ ಜೆಡಿಎಸ್ ನಿಂದ ಉಚ್ಚಾಟನೆ ಮಾಡಲಾಗಿದೆ ಅದು ಮುಗಿದು ಹೋದ ಕತೆ ಜೆಡಿಎಸ್ ಗೆ ವಾಪಸ್ ಬರಲಿಕ್ಕೆ ನಾನು ಜಿಟಿ ದೇವೇಗೌಡ ಶಿವರಾಮೇಗೌಡ ಅಲ್ಲ ಅಂತ ಹೇಳಿದ್ದಾರೆ ಫೈನಲಿ ಶ್ರೀನಿವಾಸ್ ಸಾರಾ ಮಹೇಶ್ ಗೆ ಪಪ್ಪಾ ಇಷ್ಟ ಪ್ರೀತಿ ಐತೆ ಅಂದಾನಿ ಪ್ರೀತಿ ಐತೆ ಅಲ್ಲಿರೋ ಎಲ್ಲ ಎಂಎಲ್ಎ ಗಳು ನಾನು ಇರಬೇಕು ಅಂತಾನೆ ಒತ್ತಾಯ ಮಾಡ್ತಾರೆ ಪಪ್ಪ ಅದ ಇದ್ರಾಗೆ ಎರಡು ಮಾತಿಲ್ಲ ನಮ್ಮ ಲೀಡರ್ಗೆ ಬೇಕಿಲ್ವಲ್ಲ ಅವರೇ ಬಂದು ನಾನು ಇರ್ತೀನಿ ಅಂದ್ರೆ ಅವರೇ ಆಚೆಗೆ ಹಾಕಿವ್ರಿ ಅಂದ್ರೆ ನಾನು ಹೆಂಗ್ ತಿರ್ಗಾ ಅವ್ರು ಸೇರಿಸ್ಕೊಂತಾರ ಒಂದ್ ವೇಳೆ ಕುಮಾರಣ್ಣವರೇ ಬಂದು ಮನೆ ಹತ್ರಕ್ಕೆ ಬರಲ್ಲ ಅವರು ಬಂದರೆ ಆಕಸ್ಮಿಕ ಬಂದರೆ ಬಂದರೆ ಬರಲ್ಲ ಬರೋ ಚಾನ್ಸಸ್ ಇದೆ ಅಂತ ಅವ್ರಿಗೆ ಧೈರ್ಯನೇ ಇಲ್ಲ ನನ್ನ ಹತ್ರ ಬಂದು ಫೇಸ್ ಮಾಡೋಷ್ಟು ಧೈರ್ಯ ಇಲ್ಲ ಫೈನಲಿ ಶ್ರೀನಿವಾಸ್ 100% ಅವರೇ ಆಚೆಗೆ ಹಾಕಿವ್ರಿ ಆ ಪ್ರಶ್ನೆನೇ ಉದ್ಭವ ಆಗಲ್ಲ ನಾನು ಜಿ ಟಿ ದೇವೇಗೌಡ ಅಲ್ಲ ಶಿವರಾಮೇಗೌಡನೂ ಅಲ್ಲ ಜಿ ಟಿ ದೇವೇಗೌಡನೂ ಅಲ್ಲ ವಾಸಣ್ಣ ವಾಸಣ್ಣನೇ ಅಂದಾನಿ ಅವರು ನಾವೆಲ್ಲ ಸ್ನೇಹಿತರು ಇದ್ದರು ಅದಕ್ಕೆ ಹಾಗೂ ಉದ್ದೇಶದಿಂದ ಬಂದಿರತಕ್ಕಂಥದ್ದು ನಾನು ದುಷ್ಯಂತ್ ಶ್ರೀನಿವಾಸ್ ಹೇಳ್ತಾನೆ ಇನ್ನೊಬ್ರು ಹೇಳ್ತಾನೆ ಅಂತ ಕೇಳಲ್ಲ ನಾನು ನಮ್ಮ ಅಪ್ಪನ ಮಾತೇ ಕೇಳಲ್ಲ ನನಗೇನು ತೋಚುತ್ತೋ ಸಾರ್ವಜನಿಕವಾಗಿ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆ ತೊಂದರೆ ಕೊಡೋದು ಮತ್ತೊಬ್ರಿಗೆ ತೊಂದರೆ ಕೊಡೋದು ಅವ್ರು ಹೇಳ್ದಂಗೆ ಕೇಳೋದು ಇವ್ರು ಹೇಳ್ದಂಗೆ ಕೇಳೋದು ಎಲ್ಲೂ ಮಾಡಲ್ಲ ನಾನು ನನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನೇ ನಾನು ಮಾಡ್ತೇನೆ ಸರಮೇಶ್ಗೆ ಪಾಪ ಇಷ್ಟು ಪ್ರೀತಿ ಐತೆ ಅಂದಾನಿ ಬಳಿಯ ಈದ್ಗಾ ಮೈದಾನದಲ್ಲಿ ಟಿಪ್ಪು ಜಯಂತಿಗೆ ಅನುಮತಿ ನೀಡಲಾಗಿತ್ತು ಎಂಐಎಂ ಕಾರ್ಯಕರ್ತರು ಟಿಪ್ಪು ಜಯಂತಿ ಮಾಡಿದರು ಇದೀಗ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಕನಕ ಜಯಂತಿ ಹಾಗೂ ಓಬವ್ವ ಜಯಂತಿ ಆಚರಣೆಗೂ ಅನುಮತಿ ನೀಡಲಾಗಿದೆ ಬೆಳಗ್ಗೆ 9 ರಿಂದ 11 ಗಂಟೆವರೆಗೂ ಕನಕ ಜಯಂತಿ ನಡೆಸಬೇಕು ಮಧ್ಯಾಹ್ನ 1 ರಿಂದ 3 ಗಂಟೆವರೆಗೂ ಓಬವ್ವ ಜಯಂತಿ ನಡೆಸಬೇಕು ಅಂತ ಸೂಚಿಸಲಾಗಿದೆ ಶಿರಾವತಿ ಯೋಜನಾ ಪ್ರದೇಶದಲ್ಲಿ ಜಮೀನು ಮನೆ ತ್ಯಾಗ ಮಾಡಿರುವಂತ